ಎಜುಕೇಶನ್ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ನಾವು ಹುಟ್ಟಿದೀವಿ, ಕನ್ನಡವನ್ನ ಚೆನ್ನಾಗಿ ಮಾತಾಡಿ ಕನ್ನಡವನ್ನ ಬೆಳೆಸಿ ಇಂಗ್ಲಿಷು ಇನ್ನ ಚೆನ್ನಾಗಿ ಬರುತ್ತೆ. ಕೆನಡಾ, ಅಮೇರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ನೀವೆಲ್ಲೇ ಹೋಗಿ ಫ್ರೆಂಚ್ ಬೇಕು, ಸ್ಪ್ಯಾನಿಶು ಇದೆಲ್ಲ ಬಂದ್ಬಿಟ್ಟು, ಯಾಕಂದ್ರೆ ನನಗೆ ಫ್ರೆಂಚ್ ಬರುತ್ತೆ, ಫ್ರೆಂಚ್ ಮತ್ತೆ ಬಂದ್ಬಿಟ್ಟು ಸ್ಪ್ಯಾನಿಶ್ ಏನೋ ಒಂದು ನಾಲ್ಕು ಮಾತಾರ, ಏನೋ ಮಲಾಯ್ ಅಂತೆ, ಚೈನಾ ಅಂತೆ, ಈ ತರ ಭಾಷೆಗಳು ಇದಾವೆ. ಜನತೆಗೆ ಹಾಗೂ ನಮ್ಮ ಇಲ್ಲಿ ಬಲ್ಲ ಪಂಚಾಯತಿಯಲ್ಲಿ ಇರುವಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹೇಳೋಕೆ ಇಷ್ಟಪಡ್ತೀನಿ. ಇದು ನಾನು ನಿಜವಾಗ್ಲೂ ಹೇಳಬೇಕು ಅಂದ್ರೆ, ನಾನು ಈ ಕೊಡುಗೆ ಸಿಂಪಲ್ ನನ್ನ ಕಡೆಯಿಂದ ನೀವೆಲ್ಲ ಬಂದಿದ್ದಕ್ಕೆ ನಿಜವಾಗ್ಲೂ ನನಗೆ ಎಷ್ಟೋ ತೃಪ್ತಿ ಆಗ್ತಾ ಇದೆ. ನಮ್ಮ ಸರಸ್ವತಿ ಪ್ರೌಢಶಾಲೆ ಸ್ಕೂಲ್ನಲ್ಲಿ ಇರುವಂಥ ಮಕ್ಕಳಿಗೆ ಇವಾಗೇನಂದ್ರೆ ಮಕ್ಕಳಿಗೆ ಹೇಳೋದೊಂದು ವಿಷಯ, ಚೆನ್ನಾಗಿ ನೀವೆಲ್ಲ ಓದಬೇಕು. ಇವಾಗ ಎಕ್ಸಾಮ್ ಬರ್ತಾ ಇದೆ, ಎಕ್ಸಾಮು, ಎಕ್ಸಾಮಲ್ಲಿ ಕ್ವಶನ್ ಪೇಪರ್ಸ್ ಬರುತ್ತೆ. ದಯವಿಟ್ಟು ಫಸ್ಟು ಕ್ವಶನ್ ಪೇಪರ್ ತಗೊಂಡು ಓದಿಕೊಂಡು 5 ನಿಮಿಷ ನೀವು ಯೋಚನೆ ಮಾಡಿ ದಯವಿಟ್ಟು ನೀವು ಕುತ್ಕೊಂಡು ಚೆನ್ನಾಗಿ ನೀವು ಓದಬೇಕು. ನನ್ನ ಕಡೆಯಿಂದ ಒಂದು ಚಿಕ್ಕ ಮನವಿ ಏನಂದ್ರೆ, ಈ ಸ್ಕೂಲಲ್ಲಿ ಸ್ಕೂಲಲ್ಲಿ ಬಂದು ಓದ್ತಿರುವಂತ, ಇವಾಗ ನಾನೊಂದು ಮಾತು ಹೇಳಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ನೀವು ಕೇಳಿದ್ದೀರಾ, ಅದನ್ನ ನನ್ನ ಕಡೆಯಿಂದ ನಾನು ಮಾಡಿಕೊಡ್ತೀನಿ. ಮತ್ತೆ ಯಾರ್ಯಾರು ಫಸ್ಟ್ ರ್ಯಾಂಕ್ ಬರ್ತಾರೋ ಅವರಿಗೆಲ್ಲ ನನ್ನ ಕಡೆಯಿಂದ ಒಂದೊಂದು ಸೈಕಲ್ ಇಸ್ಕೊಡ್ತೀನಿ. ಫಸ್ಟ್ನಿಂದ ಎಂಡರಿಗೂ ಎಷ್ಟಿರುತ್ತೋ ನಮಗೆ ನೀವಾಗಲಿ ಇಲ್ಲಾಂದ್ರೆ ನಮ್ಮ ಸುರೇಶ್ ಅವರಾಗ್ಲಿ ಯಾರೇ ಒಂದು ಹೇಳಿ, ನಾನು ಬರ್ತೀನೋ ಬರಲ್ವೋ ಯಾವ್ದನ್ನು ಬ್ಯುಸಿನಲ್ಲಿ ಇರ್ತೀನೋ ಗೊತ್ತಿಲ್ಲ. ಎಲ್ಲ ಮಕ್ಕಳೇ ಚೆನ್ನಾಗಿ ಓದಿ, ಎಜುಕೇಷನ್ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ ನಾವು ಹುಟ್ಟಿದ್ದೀವಿ, ಕನ್ನಡವನ್ನು ಚೆನ್ನಾಗಿ ಮಾತಾಡಿ ಕನ್ನಡವನ್ನು ಬೆಳೆಸಿ. ಯಾಕಂತಂದರೆ ಈ ಕರ್ನಾಟಕದಲ್ಲಿ ಹುಟ್ಟಿ ನಾವು ತಾಯಿನಾಡು ಕನ್ನಡ ಅಂತ ಹೇಳ್ತೀವಿ. ಈ ತಾಯಿನಾಡು ಕನ್ನಡ ಅನ್ನೋದು ಯಾಕೆಂದರೆ ನಮ್ಮ ಭಾಷೆ. ಇದು ಗಡಿ ಭಾಗ ಇದೆ, ಗಡಿ ಭಾಗ ಇದೆ, ಆಂಧ್ರಕ್ಕೂ ಕರ್ನಾಟಕಕ್ಕೂ ಸೆಂಟ್ರಲ್ ಗಡಿ ಭಾಗನೇ. ಆದ್ರೇನು ನಮಗೆ ಎಜುಕೇಷನ್ ಇಂಪಾರ್ಟೆಂಟ್. ನನಗೆ ಕನ್ನಡ ಆಗಲಿ ನನಗೆ ಇಂಗ್ಲೀಷು ಇನ್ನ ಚೆನ್ನಾಗಿ ಬರುತ್ತೆ ಅಂದ್ರೆ ಇಂಪಾರ್ಟೆಂಟು. ನಮಗೆ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಇಂಪಾರ್ಟೆಂಟು. ನನಗೆ ಯಾಕಂತ ಹೇಳಿದ್ರೆ ಅದೆಲ್ಲ ನೋಡಿರೋದು. ಸೆಕೆಂಡು ಲ್ಯಾಂಗ್ವೇಜು, ನೀವು ಯಾವಾಗ ಅಬ್ರಾಡ್ ವಿದೇಶ ಹೋಗಬೇಕು, ವಿದೇಶದಲ್ಲಿ ಓದಬೇಕು, ವಿದೇಶದಲ್ಲಿ ನೀವು ಬಂದುಬಿಟ್ಟು ಒಳ್ಳೆ ಜಾಬ್ ಮಾಡಬೇಕು ಅಂದರೆ ದಯವಿಟ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಇಂಗ್ಲೀಷ್ ಬೇಕೇ ಬೇಕು. ಮೂರನೋದು ಬಂದು ಫ್ರೆಂಚು, ಫ್ರೆಂಚ್ ಬಂದು ಯಾಕೆ ಅಂದರೆ ಹೊರನಾಡದಲ್ಲಿ ಅಂದರೆ ವಿದೇಶಿನಲ್ಲಿ ಲಂಡನ್, ಕೆನಡಾ, ಅಮೇರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ನೀವೆಲ್ಲೇ ಹೋಗಿ ಫ್ರೆಂಚ್ ಬೇಕು. ಇವಾಗ ನಡೀತಾ ಇರುವಂಥ ಫ್ರೆಂಚ್ ಇದ್ರೆ ಒಳ್ಳೆಯದು. ಮತ್ತೆ ಡಚ್ಚು, ಸ್ಪ್ಯಾನಿಶು ಇದೆಲ್ಲ ಬಂದ್ಬಿಟ್ಟು, ಯಾಕಂದ್ರೆ ನನಗೆ ಫ್ರೆಂಚ್ ಬರುತ್ತೆ, ಫ್ರೆಂಚ್ ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಮತ್ತೆ ಬಂದ್ಬಿಟ್ಟು ಸ್ಪ್ಯಾನಿಶ್ ಏನೋ ಒಂದು 4 ಮಾತುಗಳು, ಈ ಥರ ಏನೋ ಮಲಾಯ್ ಅಂತೆ, ಚೈನಾ ಅಂತೆ, ಈ ಥರ ಭಾಷೆಗಳು ಇದಾವೆ. ಮೇಯ್ನಾಗಿ ದಯವಿಟ್ಟು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ಕರ್ನಾಟಕದಲ್ಲಿ ಬೆಳೆದಿದ್ದೀವಿ, ಒಳ್ಳೆ ಎಜುಕೇಷನ್ ಮಾಡಿ. ಈ ಎಜುಕೇಷನ್ ಇದ್ರೆ ಯಾವತ್ತು ನೀವು ಬಂದು ಒಂದು ಸೈಟ್ ತಗೊಂತೀರ ಮಕ್ಕಳು, ಆ ಸೈಟ್ ಮಾರಿಬಿಡ್ಬೋದು. ಒಂದು ಕಾರ್ ತಗೊಂತೀರ ಮಾರಿಬಿಡ್ಬೋದು, ಏನೇ ತಗೊಂಡ್ರೆ ಮಾರಿಬಿಡ್ಬೋದು. ಅಂದ್ರೆ ಎಜುಕೇಷನ್ ಮಾತ್ರ ಮಾರೋಕ್ಕಾಗಲ್ಲ, ಅದು ಎಜುಕೇಷನ್ನೇ
ನಿಮ್ಮ ಹಿಂದೆ ಬರೋದು ನಿಮ್ಮ ಎಜುಕೇಶನೇ ನೀವು ನಿಮ್ಮ ತಂದೆ ತಾಯಿ ನಿಮ್ಮ ಫ್ಯಾಮಿಲಿನ ಸಾಕಬಹುದು ಎಜುಕೇಶನ್ ಇದ್ರೆ ನೀವು ಮುಂದಕ್ಕೆ ಯಾವ ಪ್ರಪಂಚದಲ್ಲಿ ಎಲ್ಲನ ಹೋಗಿ ಒಳ್ಳೆ ಜಾಬ್ ಸಿಗುತ್ತೆ ಒಂದು ಮತ್ತೆ ದಯವಿಟ್ಟು ತಂದೆ ತಾಯಿ ಮಾತು ಕೇಳಿ ಯಾಕೆ ಅಂದ್ರೆ ತಂದೆ ತಾಯಿ ಒಡಿಯೋದು ಬಯ್ಯೋದು ಎಲ್ಲ ಹೇಳೋದು ಯಾಕೆ ಅಂದ್ರೆ ನೀವು ಚೆನ್ನಾಗಿ ಓದಬೇಕು ಅಂತ ನಾವು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ಗೆ ಹೋಗೋ ಅಂತ ಹೇಳಿದ್ರೇನು ಈ ಬೇಡ ಬಿಡು ಯಾಕೆ ಎಜುಕೇಶನ್ ಅಂತ ಅಂದಿರೋರು ಆತರ ಬೇಡ ಅದು ದೊಡ್ಡವರು ಹೇಳಿದ್ದಾರೆ ನಾವು ನೋಡ್ಬಿಟ್ಟಿದ್ದೀವಿ ಎಜುಕೇಷನ್ ಇಂಪಾರ್ಟೆಂಟು ಓದ್ಕೊಳ್ಳಿ ಎಕ್ಸಾಮ್ ಇನ್ನೇನು ಬರ್ತಾ ಇದೆ ದಯವಿಟ್ಟು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದುಬಿಟ್ಟು ನೀವೆಲ್ಲ ಒಂದು ಒಂದು 1/2 hour ಬುಕ್ ಎತ್ಕೊಂಡು ಚೆನ್ನಾಗಿ ಓದಿ ಇದೇ ನಿಮ್ಮ ಲೈಫ್ ನಿಮ್ಮ ಎಜುಕೇಷನೇ ನಿಮ್ಮ ಲೈಫ್ ಲಾಂಗು ನಿಮ್ಮ ಜೊತೆನಲ್ಲಿ ಬರೋದು ಮತ್ತೆ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಈ ನಮ್ಮ ಬಲ್ಲಾ ಪಂಚಾಯತಿದಲ್ಲಿ ಇರುವಂತ ಈ ಸ್ಕೂಲ್ಗೆ ಅನ್ನವರು ನಮ್ಮ ಸುರೇಶ್ ಅವರು ಹೇಳಿದ್ರು 100% ಆಗಿ ನನ್ನ ಕಾನ್ಸೆಪ್ಟೇ ಇರೋದು ಮೊದಲನೇದಾಗಿ ಏನನ್ನ ದೇವರು ಒಳ್ಳೇದು ಮಾಡಿ KPCCನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ ಮಂಜನಾನು ಇದ್ದಾರೆ ನಾವು ಇದ್ದೀವಿ ಮಂಜನಾಗಾದ್ರೆ ಮಂಜನಾಗುತ್ತಿಲ್ಲ ಅಂದ್ರೆ ನಮಗಾಗುತ್ತೆ ಆದಾಗ ದೇವರು ಆ ಆಂಜನೇಯ ಅಂತ ದೇವರು ಒಳ್ಳೇದು ಮಾಡಿದ್ರೆ 100% ಆಗಿ ನಾವು ಬಂದು ಫಸ್ಟ್ ನಮ್ಮ ಸ್ಕೂಲ್ಸ್ಗೆ ನಾವು ಎಲ್ಲ ಕಟ್ಟಿ ಕೊಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಸ್ಕೂಲ್ಸ್ ಅಲ್ಲಿ ನಾನು ಓದಿ ನೋಡಿದ್ದೀನಿ ಈ ಟಾಯ್ಲೆಟ್ಗಳೇ ಆಗಲಿ ಮತ್ತೆ ಬಂದ್ಬಿಟ್ಟು ಕಟ್ಟಡಗಳೇ ಆಗಲಿ ಅಷ್ಟು ಅನ್ನದಾನ ಅನ್ನೋದು ಕಮ್ಮಿ ಇದೆ ಇಲ್ಲಿ ಬರೋದು ಯಾಕಂತ ಹೇಳಿದ್ರೆ ಈ ಮುಳಬಾಗಲು ತಾಲೂಕು ಅಂದ್ರೆ ಏನೇ ಆಗಲಿ ಸ್ವಲ್ಪ ಸೋಷಿಯಲ್ ಸರ್ವಿಸ್ ಅನ್ನೋದು ಇದೆ ಈ ಗೌರ್ಮೆಂಟ್ ಇಂದ ಅನ್ನದಾನ ಅನ್ನೋದು ಈ ತರ ಗೌರ್ಮೆಂಟ್ ಸ್ಕೂಲ್ಸ್ ಆಗಲಿ ಇಲ್ಲ ಅಂತ ಹೇಳಿದ್ರೆ ಒಂದು ಯಾವುದನ್ನ ಒಂದು ಆಶ್ರಮ ಆಗಲಿ ಇಲ್ಲ ಅಂತ ಹೇಳಿದ್ರೆ ಒಂದು ಒಂದು ಹಾಸ್ಪಿಟಲ್ ಆಗಲಿ ಈ ತರ ಎಲ್ಲ ಕಮ್ಮಿ ಇದ್ದಾವೆ ಇದೆಲ್ಲ ನಮ್ಮ ಮೈಂಡಲ್ಲಿ ಇದೆ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಒಳ್ಳೇದು ಮಾಡಬೇಕು ಮುಂದಕ್ಕೆ ಬರಬೇಕು ಅಂತ ಅದೇ ತರ ಆಗುತ್ತೆ ನೀವೆಲ್ಲ ಬಂದ್ಬಿಟ್ಟು ದೇವ್ರು ಒಳ್ಳೇದು ಮಾಡಲಿ ಅನ್ನವರು ಒಳ್ಳೆ ಎಲ್ತು ವೆಲ್ತು ಚೆನ್ನಾಗಿರ್ಬೇಕು ಯಾಕಂದ್ರೆ ಒಂದು 100 ಜನಕ್ಕೆ ವಿದ್ಯಾಭ್ಯಾಸ ಹೇಳ್ಕೊಡ್ತಾರೆ ಅಂದ್ರೆ ಅಂಥವ್ರು ಬಂದು 100% ಆಗಿ ಈ ಜನಗಳ ಆಶೀರ್ವಾದ ಅನ್ನೋದು ಇರುತ್ತೆ ಅದು ಗ್ಯಾರಂಟಿ ಇವತ್ತು ನಮ್ಮ ಮಾಸ್ಟ್ರು ಆ ಟೈಮಲ್ಲಿ ನನ್ನನ್ನು ಹೊಡಿತಾ ಇದ್ರು ನಾನು ಬೈಕೊಂತ ಇದ್ದೆ ಇವತ್ತು ನಮ್ಮ ಮಾಸ್ಟರ್ ನನ್ನ ದೇವರು ಅಂತ ಪೂಜಿಸ್ಕೊಂತೀನಿ ಯಾಕೆ ಪಾಪ ಅವರಿಲ್ಲ ಆ ಟೈಮಲ್ಲಿ ಯಾಕೆ ನಾನು ಆ ಮಾತು ಹೇಳ್ತೀನಿ ಅಂದ್ರೆ ಮಾಸ್ಟರ್ ಹೊಡಿಯೋದು ನಮ್ಮ ಒಳ್ಳೇದಕ್ಕೆ ಒಳ್ಳೆ ಚೆನ್ನಾಗಿ ಓದಬೇಕು ಚೆನ್ನಾಗಿ ಇಂಟೆಲಿಜೆಂಟ್ ಅಂದ್ರೆ ಇಂಟೆಲಿಜೆಂಟ್ ಅಂದ್ರೆ ಏನಂದ್ರೆ ಒಳ್ಳೆ ಎಲ್ಲೇ ಹೋಗಿ ಹೆಣ್ಣು ಮಕ್ಕಳು ಫಸ್ಟ್ ರ್ಯಾಂಕ್ ಅಲ್ಲಿ ಬರ್ತಾರೆ ಗಂಡು ಮಕ್ಕಳು ಬರೋದು ಮಾತ್ರ ಲಾಸ್ಟೇ ಸೆಕೆಂಡ್ ಅಲ್ಲಿ ಬರ್ತಾರೆ ಹಿಂದೆ ಕುತ್ಕೊಂಡಿರ್ತಾರೆ ಹೆಣ್ಣು ಮಕ್ಕಳಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ನೀವೆಲ್ಲ ಚೆನ್ನಾಗಿ ಓದಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ಒಳ್ಳೆ ವಿದ್ಯಾಭ್ಯಾಸ ಮುಂದಕ್ಕೆ ಬರಲಿ ಮತ್ತೆ ಈ 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ನಮ್ಮ ನಾರಾಯಣನ್ ಆಗಲಿ ಚಂದ್ರನ್ನ ಆಗಲಿ ಎಲ್ಲರಿಗೂ ಎಲ್ಲರಿಗೂ ಆಯ್ತಾ ನಮ್ಮ ವೇಣು ಆಗಲಿ ಮನೆ ಆಗಲಿ ನಮ್ಮ ಸಂಜೀವನ್ ಆಗಲಿ ಎಲ್ಲರಿಗೂ ನನ್ನ ವಂದನೆಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ.